ಸಹಕಾರ ಸಚಿವ ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಇವರ ವಿರುದ್ಧ ಹಾಸನ ಜಿಲ್ಲಾ ಕಾಂಗ್ರೆಸ್ ಮುಖಂಡರೇ ಮುಗಿಬೀಳೋದಕ್ಕೆ ಶುರುವಾಗಿದ್ದಾರೆ ಏಳು ತಿಂಗಳಿಂದ ಜಿಲ್ಲೆಗೆ ಇವರ ಕೊಡುಗೆ ಶೂನ್ಯವಾಗಿದೆ ಇವರು ಕೂಡಲೇ ಇವರನ್ನ ಬದಲಾಯಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನದಿಂದ ಇವರು ನಮಗೆ ಬೇಡವೇ ಬೇಡ ಅಂತ ಸರಣಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ನಡುವೆ ತಮ್ಮ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಅಂತ ಮಾಜಿ ಸಚಿವ ಬಿ ಶಿವರಾಮ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಎಲ್ಲವೂ ಸರಿಯಿಲ್ಲ ಅಂತಕ್ಕಂಥದ್ದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ತಾ ಇದೆ ಏನ್ ನಡೀತಾ ಇದೆ ಡೆವಲಪ್ಮೆಂಟ್ಸ್ ಅಂತ ನೋಡೋಣ ಬನ್ನಿ ಸಚಿವರ ಏಕವಚನದ ಹೇಳಿಕೆ ಹಾಸನ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಮಾಜಿ ಸಚಿವ ಶಿವರಾಮ್ ವಿರುದ್ಧ ಡಿಕೆಶಿ ಶೋಕಾಸ್ ನೋಟಿಸ್ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಅಸಮಾಧಾನ ಭುಗಿಲೇಳೋ ಸಾಧ್ಯತೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಾ ಇದ್ದು ಜೆಡಿಎಸ್ ತೆಕ್ಕಿಯಲ್ಲಿರುವ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲ್ಲಲೇಬೇಕೆಂಬ ಹಠಕ್ಕೆ ಕಾಂಗ್ರೆಸ್ ಇದೆ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡುವ ಮುನ್ನವೇ ಪ್ರಜ್ವಲ್ ರೇವಣ್ಣ ಪ್ರಚಾರ ಆರಂಭ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಮಾಜಿ ಸಚಿವ ಬಿ ಶಿವರಾಮ್ ಹಾಗೂ ಜಿಲ್ಲಾ ಉಸ್ತುವಾರಿ ಕೆಎನ್ ರಾಜಣ್ಣ ನಡುವೆ ವಾಕ್ಸಮರ ತಾರಕಕ್ಕೇರಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ ಏಕೈಕ ಶಾಸಕ ಶಿವಲಿಂಗೇಗೌಡ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ನೀತಿಗೆಟ್ಟವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇರೋದೇ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣ ಅಂತ ಶಿವರಾಮ್ ಹೇಳಿದರು ಬಿ ಶಿವರಾಮ್ ಹೇಳಿಕೆಯಿಂದ ಕೆರಳಿದ ಶಾಸಕ ಶಿವಲಿಂಗೇಗೌಡ ಹೈಕಮಾಂಡ್ಗೆ ದೂರು ಕೊಡುವುದಾಗಿ ಹೇಳಿದರು ಕೆಎನ್ ರಾಜಣ್ಣ ಶಿವರಾಮ್ ನನಗೆ ಲೆಕ್ಕಕ್ಕೆ ಇಲ್ಲ ಅವನೇ ಪಕ್ಷ ಸಂಘಟನೆ ಮಾಡಲಿ ನನ್ನ ಬಳಿ ಇವೆಲ್ಲ ನಡೆಯಲ್ಲ ಅಂತ ಏಕವಚನದಲ್ಲಿ ವಾಗ್ದಾಳಿ ಮಾಡಿದರು ಇದರಿಂದ ಕೆರಳಿದಂತಹ ಶಿವರಾಮ್ ಬೆಂಬಲಿಗರ ಜೊತೆಗೆ ಸರಣಿ ಸುದ್ದಿಗೋಷ್ಠಿ ನಡೆಸಿ ಕೆಎನ್ ರಾಜಣ್ಣ ವಿರುದ್ಧ ಕಿಡಿಕಾರಿದ್ದಾರೆ ಏಳು ತಿಂಗಳಿಂದ ಜಿಲ್ಲೆಗೆ ನಯಾ ಪೈಸೆ ಕೆಲಸ ಆಗಿಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇಂತಹ ದುರಂಕಾರಿ ಸಚಿವರು ಜಿಲ್ಲೆಗೆ ಬೇಡವೇ ಬೇಡ ಕೂಡಲೇ ಅವರನ್ನ ಬದಲಾಯಿಸಿ ಅಂತ ಹೈಕಮಾಂಡ್ಗೆ ಒತ್ತಾಯಿಸಿದ್ದಾರೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಕೆ ಎನ್ ರಾಜಣ್ಣನವರು ಚುನಾವಣೆಯನ್ನು ನಿರ್ಲಕ್ಷ್ಯನ ಮಾಡ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಒಂದು ಇದೆ ಇದನ್ನು ಕೇಳಿದರೆ ಎಲ್ಲದಕ್ಕೂ ಉಡಾಫ ಉತ್ತರ ನಾನು ಸಂಘಟನೆ ಮಾಡಲ್ಲ ನಾನು ಯಾರು ಹೈಕಮಾಂಡ್ ಏನಂಗೆ ಲೆಕ್ಕಕ್ಕಿಲ್ಲ ಹೈಕಮಾಂಡ್ಗೆ ಲೆಕ್ಕಕ್ಕಿಲ್ಲ ಅಂದಮೇಲೆ ನಾವೆಲ್ಲ ಯಾರು ಲೆಕ್ಕ ಅವರಿಗೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಕಟ್ಟಾಳು ನಮ್ಮ ಜಿಲ್ಲಾ ಮುಖಂಡರು ಬಿ ಶಿವರಾಮ್ ಅವರು ಅಂಥವ್ರನ್ನ ಏಕವಚನದಲ್ಲಿ ಉದಾಸೀನ ಮಾತುಗಳನ್ನ ಆಡಿ ಅವರಿಗೆ ತೇಜೋಧ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸಿದೆ ಮತ್ತು ಇವರು ಬಹಿರಂಗವಾಗಿ ಶಿವರಾಮ್ ಅವ್ರನ್ನ ಶ್ರಮಿಸಬೇಕು ಅಂತ ನಾವು ಈ ಮುಖ್ಯ ಮುಖಾಂತರ ಒತ್ತಾಯ ಮಾಡ್ತೀವಿ ರಾಜಣ್ಣ ಹೇಳಿಕೆಗೆ ತೀಕ್ಷ್ಣವಾಗಿ ಉತ್ತರ ಕೊಟ್ಟ ಬಿ ಶಿವರಾಮ್ ಇಂಥ ಉಸ್ತುವಾರಿ ಸಚಿವರನ್ನ ನೋಡಿಲ್ಲ ಹೈಕಮಾಂಡ್ ಲೆಕ್ಕಕ್ಕಿಲ್ಲ ಅನ್ನೋರಿಗೆ ನಾನು ಯಾವ ಲೆಕ್ಕ ಆದರೆ ನನ್ನ ಬಗ್ಗೆ ಏಕವಚನದಲ್ಲಿ ಪದ ಬಳಕೆ ಮಾಡಿದ್ದು ಕಾರ್ಯಕರ್ತರಿಗೆ ನೋವಾಗಿದೆ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ ಗೆ ಮತ್ತೆ ಈ ರೀತಿ ನಡ್ಕೊಂಡ್ರೆ ಹೈಕಮಾಂಡ್ ಗಮನಕ್ಕೆ ತರ್ತೇವೆ ಅಂದ್ರು ನಾವು ಅಧಿಕಾರಕ್ಕೆ ಬರುವಾಗ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಲಂಚ ಅಂತ ಆರೋಪ ಮಾಡಿದ್ವಿ ಆದ್ರೀಗ ಅದಕ್ಕಿಂತ ಹೆಚ್ಚಾಗಿದೆ ಅದಕ್ಕೆ ಕಡಿವಾಣ ಹಾಕಿ ಅಂತ ಸಿಎಂ ಅವರಿಗೆ ಹಾಸನ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ನಾನೇ ಹೇಳಿದಿನಿ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಈ ಹೇಳಿಕೆ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತರಿಸಿದೆ ಶಿವರಾಮ್ ಹೇಳಿಕೆಯಿಂದ ಸಿಟ್ಟಾಗಿರುವ ಡಿಸಿ ಎಂ ಡಿ ಕೆ ಶಿವಕುಮಾರ್ ಇನ್ಮುಂದೆ ಬಹಿರಂಗ ಹೇಳಿಕೆ ಕೊಡಬಾರ್ದು ಇಲ್ಲವಾದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ನಲವತ್ತು ಶೇಕಡ ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ ಸರಿ ಬುದ್ಧಿ ಹೇಳಿ ಇದನ್ನ ಅವತ್ತು ನಾನು ಮುಖ್ಯಮಂತ್ರಿ ಎದುಗಡೆ ನೇರವಾಗಿ ಹೇಳಿದೆ ಪಕ್ಷ ಉಳಿಬೇಕಾದ್ರೆ ಇವನ್ನೆಲ್ಲ ನಾವು ಕಾಪಾಡ್ಕೊಳ್ಳಬೇಕು ಹೇಳಿದೀನಿ ಅದರಿಂದಲೇ ನಾನು ಇಷ್ಟೂರ ಆಯ್ತಾ ಇರೋದು ಯಾವ ಹೇಳ್ತೀನಿ ಕೇಳಿ ಯಾರು ಮಾತಾಡಕ್ಕಿಲ್ಲ ಮಾತಾಡಿದ್ರೆ ಅವ್ರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತೀನಿ ಐ ವಿಲ್ ಇಶ್ಯೂ ಶೋಕಾಸ್ ನೋಟಿಸ್ ಟು ಎವ್ರಿ ಕಾಂಗ್ರೆಸ್ ನಾಯಕರ ಒಳಜಗಳದಿಂದ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಬೇಸರ ತರಿಸಿದ್ದು ಇದರ ಲಾಭ ಜೆಡಿಎಸ್ಗೆ ಆಗಲಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಒಳ ಬೇಗುದಿಗೆ ಹೈಕಮಾಂಡ್ ಯಾವ ಮದ್ದು ನೀಡಲಿದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಶಶಿಧರ್ ಬಿ ಸಿ ಪಬ್ಲಿಕ್ ಟಿವಿ ಹಾಸನ